ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ಕರೆಕ್ಟ್. ಇವತ್ತು ನಾನು ನನ್ನ ಮದುವೆ ಫೋಟೋಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ರಿಸೆಪ್ಷನ್ ಫೋಟೋ ಶೇರ್ ಮಾಡ್ತೀನಿ. ಸೊ ನಮ್ಮ ಮದುವೆಯಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ರು. ಈ ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮಿಲಿ ಮತ್ತು ಸಂತೋಷ್ ಫ್ಯಾಮಿಲಿನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದು ಸ್ಪೆಷಲ್ ಗೆಸ್ಟ್ ನಮ್ಮ ಮದುವೆಗೆ ಅಟೆಂಡ್ ಆಗಿದ್ದು ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ನೀವು ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇದು ನನ್ನ ರಿಸೆಪ್ಷನ್ ಆಲ್ಬಮ್. ಮೊದಲಿಗೆ ನಾನು ನನ್ನ ರಿಸೆಪ್ಷನ್ ಫೋಟೋ ತೋರಿಸ್ತೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಲೆಂತಿ ಆದರೆ ನಾನು ಪಾರ್ಟ್ ಟು ಮಾಡಿ ಅದರಲ್ಲಿ ನನ್ನ ಮದುವೆ ಫೋಟೋಸ್ ಆ್ಯಡ್ ಮಾಡ್ತೀನಿ. ಮೊದಲಿಗೆ ರಿಸೆಪ್ಷನ್ ಫೋಟೋಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಸೊ ನಮ್ಮ ರಿಸೆಪ್ಷನ್ ಆಗಿದ್ದು February 9, 2020. ಮದುವೆಯ ಬ್ಯಾಕ್ ಸ್ಟೇಜ್ ಡೆಕೊರೇಷನ್ ಆಗಿತ್ತು. ಇದು ನಮ್ಮ ಡ್ರೆಸ್ ಕೋಡ್ಗೆ ನಾವು ತಕ್ಕಂತೆ ಮಾಡಿಸಿದ್ರಿ. ಸೊ ನೆಕ್ಸ್ಟ್ ನಾವು ಯಾವ ಡ್ರೆಸ್ ಹಾಕಿದ್ರಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡ್ಬೋದು ನೀವು, ನಂದು ಸಂತೋಷ್ದು ಒಂದೇ ಥರದ ಡ್ರೆಸ್ ಕಲರ್ ಆಗಿತ್ತು. ಸೊ ಇದು ನಮ್ಮ ಬ್ಯಾಕ್ಗ್ರೌಂಡ್ಗೆ ನಾವು ಮ್ಯಾಚ್ ಮಾಡಿದ್ರಿ. ನಾನು ನನ್ನ ಲೆಹೆಂಗಾ ಬಂದು ಕೋಸ್ಕಿಯಲ್ಲಿ ತಗೊಂಡಿದ್ದು. ಇಬ್ಬರು ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಆಗೋ ಥರ ಡ್ರೆಸ್ ಕೋಡ್ ಹಾಕಿದ್ರಿ. ಇವರು ಸಂತೋಷ್ ಅವರಪ್ಪ, ಇವರು ಸಂತೋಷ್ ಅವ್ರ ತಾತ, ಇವರೆಲ್ಲ ಗೊತ್ತಿರುತ್ತೆ, ಇವ್ರು ನನ್ನ ಫ್ರೆಂಡ್ಸ್. ಇವರು ನಮ್ಮಮ್ಮ ಮತ್ತು ನನ್ನ ತಮ್ಮ. ಇವರು ನನ್ನ ಕಸಿನ್ಸ್ ಮತ್ತು ಸಂತೋಷ. ಇವರು ಸಂತೋಷ್ ಅವ್ರ ತಮ್ಮ, ಇವರು ನನ್ನ ಅತ್ತೆ ಮಕ್ಕಳು, ಇವರು ನನ್ನ ತಮ್ಮ. ಇವರು ನನ್ನ ಕಾಲೇಜ್ ಫ್ರೆಂಡ್ಸ್, ಇವರು ನನ್ನ ಬೆಸ್ಟ್ ಫ್ರೆಂಡ್ ಚೈತ್ರ, ದೇವಿಕಾ ಮತ್ತು ಶ್ವೇತಾ ಅಂತ. ಇಲ್ಲಿ ಇರೋದು ಬಂದು ನನ್ನ ಚಿಕ್ಕಮ್ಮ, ನನ್ನ ಅತ್ತೆ ಮತ್ತು ನಮ್ಮ ಮಮ್ಮಿ, ನಾನು. ಇಲ್ಲಿ ನನ್ನ ತಮ್ಮ ಫ್ರೆಂಡ್ಸ್ ಇದ್ದಾರೆ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ನನ್ನ ಫ್ರೆಂಡ್ ಜೀವಿತಾ ಮತ್ತು ಅವ್ರ ಹಸ್ಬೆಂಡ್. ಇವರೆಲ್ಲ ನಮ್ಮ ಅಜ್ಜಿ ತಾತ. ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್. ಸಂತೋಷ ಅವರತ್ತೆ, ಇವರು ಸಹ ಸಂತೋಷ ಅವರತ್ತೆ. ಇವರಿಬ್ಬರು ಸಂತೋಷ ಅವ್ರ ತಂಗಿ, ಇವರು ತಂಗಿ ಹಸ್ಬೆಂಡ್. ಇವರು ನಮ್ಮ ಮಮ್ಮಿ ಅವರ ಫ್ಯಾಮಿಲಿ. ಇದು ನಮ್ಮ ಮಮ್ಮಿ ಅವರ ತಂಗಿ ಚಿಕ್ಕಮ್ಮ, ಅವರು ತಂಗಿ ಮಕ್ಕ, ಅಣ್ಣ, ನಮ್ಮತ್ತೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಮಮ್ಮಿ ಅವರ ಇನ್ನೂ ಒಂದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಇಲ್ಲಿ. ಇದು ಸಹ ಸಂತೋಷ್ ಅವರ ತಾತ ಮತ್ತು ಸಂತೋಷ್ ಅವರ ಅತ್ತೆ. ಇವರು ಸಂತೋಷ್ ಅತ್ತೆ ಮಕ್ಕಳು, ಇಬ್ಬರು ಕಸಿನ್ಸ್. ಇವರು ಸಂತೋಷ್ ಅವರ ಇನ್ನೂ ಒಬ್ಬರು ಮಾವ ಅತ್ತೆ, ಅವರಿಬ್ಬರು ಮಕ್ಕಳು. ಸಂತೋಷ್ ಅವರ ದೊಡ್ಡಮ್ಮ ನನ್ನ ಅತ್ತೆ, ಇವರು ನನ್ನ ಮಾವ ಸಂತೋಷ್ ಅವ್ರ ದೊಡ್ಡಪ್ಪ. ಇವರು ನಮ್ಮ ದೊಡ್ಡಪ್ಪ ಅವ್ರ ತಮ್ಮ, ತಮ್ಮ ಮಗು, ಅವ್ರ ವೈಫ್. ಇವರು ಇವರು ಸಂತೋಷ್ ಅವರಣ್ಣ ಮತ್ತು ಸಂತೋಷ್ ಅವ್ರ ಡ್ಯಾಡಿ. ಇವಾಗ ನಾನು ನನ್ನ ಫ್ಯಾಮಿಲಿ ಫೋಟೋ ನಿಮಗೆಲ್ಲರಿಗೂ ತೋರಿಸ್ತೀನಿ. ಸೊ ಇವರು ನಮ್ಮ ಅಜ್ಜಿ, ನಮ್ಮ ಅತ್ತೆ, ಅತ್ತೆ ಅದೇ ಡ್ಯಾಡಿ ಅವ್ರ ತಂಗಿ, ನನ್ನ ತಮ್ಮ, ಇವರು ನನ್ನ ಅತ್ತೆ ಮಕ್ಕಳಿಬ್ರು. ನನಗೆ ತುಂಬ ಇಷ್ಟ ಆಗಿರೋ ಫೋಟೋ. ಇವರು ನಮ್ಮ ಅಜ್ಜಿ ತಾತ, ನಮ್ಮ ತಾತ ನನಗೆ ತುಂಬ ಇಷ್ಟ. ಐ ರಿಯಲಿ ಮಿಸ್ ಹಿಮ್ ನೌ. ನನ್ನ ಮದುವೆ ಆಗಿ 1 ತಿಂಗಳಲ್ಲೇ ತೀರ್ಕೊಂಡ್ರು, ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಮ್ಮ ತಾತನ. ಮದುವೆ ಫುಲ್ ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿದ್ದು ಒಂದೇ ಒಂದು ವ್ಯಕ್ತಿ ಅಂದರೆ ಅದು ನಮ್ಮ ತಾತ ಮಾತ್ರ. ನನ್ನ ಇಡೀ ಮದುವೆಯಲ್ಲಿ ನಮ್ಮ ತಾತ ನನಗೆ ಎಷ್ಟೊಂದು ಸಪೋರ್ಟ್ ಮಾಡಿ ನಿಂತಿದ್ರು.
ಎಲ್ಲ ಈವೆಂಟ್ಸ್ಗೂ ಅವರೊಬ್ಬರು ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿದ್ದರು. ಇದು ಕಂಪ್ಲೀಟ್ ಸಂತೋಷ್ ಅವರ ಫ್ಯಾಮಿಲಿ. ನಮ್ಮ ಅತ್ತೆ ನನಗೆ ತುಂಬಾ ಸಪೋರ್ಟಿವ್. ಇವರು ಅತ್ತೆ ಅನ್ನೋದಕ್ಕಿಂತ ನನಗೊಂದು ಅಮ್ಮ ಆಗಿ ಒಂದೊಳ್ಳೆ ಫ್ರೆಂಡಾಗಿ ಎಲ್ಲ ಗೈಡ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಇವರು, ಸಂತೋಷ್ ಅವರ ದೊಡ್ಡಮ್ಮ. ಇವರು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ. ಫ್ಯಾಮಿಲಿ ಫೋಟೋ, ಇವರು ನನ್ನ ಚಿಕ್ಕಮ್ಮ, ಆಗಲೇ ಹೇಳಿದ್ನಲ್ಲ, ಇವರು ನಮ್ಮ ಅತ್ತೆ, ನಮ್ಮ ಅಮ್ಮಿ, ನಮ್ಮ ಅಜ್ಜಿ, ತಾತ, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅತ್ತೆ ಮಕ್ಕಳು, ನನ್ನ ಮೈದ್ನ, ನನ್ನ ತಮ್ಮ, ನಮ್ಮ ಮಾವ ಮತ್ತು ನಮ್ಮ ಚಿಕ್ಕಪ್ಪ ಇವರು. ಇದು ನನ್ನ ತಂಗಿ, ನನ್ನ ಚಿಕ್ಕಮ್ಮ ಮಗಳು, ಸಂತೋಷ್ ಅವರ ಅಜ್ಜಿ. ಆಗಲೇ ಹೇಳಿದ್ದೆ ಅಲ್ಲ, ನಮ್ಮ ಮದುವೆಗೆ ಒಬ್ಬರು ಪೊಲಿಟಿಷಿಯನ್ ಬಂದಿದ್ದರು ಅಂತ, ಅದು ಬೇರೆ ಯಾರೂ ಅಲ್ಲ, ಭಾರತಿ ಬಸವರಾಜ್ ಸರ್ ಅವ್ರು ಬಂದಿದ್ದರು. ತುಂಬಾ ಹಂಬಲ್, ಕರೆದ ತಕ್ಷಣ ಬಂದಿದ್ದರು ಮದುವೆಗೆ. ಅವರು ಹೇಳಿದ ಪ್ರಕಾರ ಅವರ ಮಿನಿಸ್ಟರ್ ಆಗಿ ಫಸ್ಟ್ ವೆಡ್ಡಿಂಗ್ ಅಟೆಂಡ್ ಮಾಡಿದ್ದೆ ನಮ್ಮದು ಅಂತ ತುಂಬ ಖುಷಿ ಆಯಿತು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ಅವರು. ಅವರ ಬ್ಲೆಸ್ಸಿಂಗ್ಸ್ ಸಿಕ್ಕಿದ್ದು ನಮಗೆ ತುಂಬಾ ಖುಷಿ ಆಯಿತು. ಇದು ನನ್ನ ಕಂಪ್ಲೀಟ್ ಮೇಕಪ್ ಲುಕ್. ನಾನು ಮೇಕ್ ಓವರ್ ಬೈ ಲಕ್ಷ್ಮೀ ಶೆಟ್ಟಿ ಅವ್ರಿಗೆ ಹೇಳಿದ್ದೆ, ಅವರು ಬರೋಕ್ಕಾಗಲಿಲ್ಲ, ಹಾಗಾಗಿ ಅವರು ಸ್ಟೂಡೆಂಟ್ ಆಗಿದ್ದ ಮೇಕ್ ಪ್ರಫುಲ್ಲ ಅವ್ರನ್ನ ಕಳಿಸಿದ್ರು. ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡಿದರು. ನಂಗೆ ತುಂಬಾ ಇಷ್ಟ ಆಯಿತು ಮೇಕಪ್. ಸೊ ನೋಡಿದ್ರಲ್ಲ, ಇದು ನಮ್ಮ ರಿಸೆಪ್ಷನ್ ಫೋಟೋ ಆಗಿತ್ತು. ತುಂಬ ಲೆಂತಿಯಾಗಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎಷ್ಟು ಫೋಟೋಸ್ ಆಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ. ಮದುವೆ ಫೋಟೋಸ್, ವೆಡ್ಡಿಂಗ್ ಫೋಟೋಸ್ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು, ನೀವು ನನಗೆ ಎನ್ಕರೇಜ್ ಮಾಡಿದಷ್ಟು ನನಗೆ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಉತ್ಸಾಹ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.